ಉರುಗಡಲೆ ಹೋಳಿಗೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ವಿಡಿಯೋ ಕೂಡಲೇ ನಿಮಗೆ ಬಂದು ತಲುಪುತ್ತೆ. ಆದಷ್ಟು ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹೋಳಿಗೆಗೆ ಕಣಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಹಾಕಿಲ್ಲ ಚಿರೋಟಿ ರವೆ. ನೀವೇನಾದರೂ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಕಣಕ ಕಳಿಸೋದಾದರೆ ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ನೇಹಿತರೆ. ಈಗ ಕಲಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳೋಣ. ಇದು ಕಲಿಸ್ಬಿಟ್ಟು ಒನ್ ಅವರ್ ನೆನಿಲಿಕ್ಕೆ ಬಿಡಬೇಕು. ಮತ್ತೆ ಹೋಳಿಗೆ ಮಾಡಬೇಕಾಗುತ್ತೆ. ಚೆನ್ನಾಗಿ ನಾದಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ಚೆನ್ನಾಗಿ ಎಣ್ಣೆ ಹಾಕಿ ನಾದ್ಕೊಂಡು ಒಂದು ಒನ್ ಅವರ್ ಸೈಡ್ಗಿಟ್ಬಿಡೋಣ. ಈಗ ಇದನ್ನು ಸೈಡ್ಗಿಟ್ಬಿಡೋಣ. ಇದನ್ನು ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಈ ಥರ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಇದು ಏನಾದರೂ ಇಟ್ಟು ಹೋಳಿಗೆ ಮಾಡಿ ಉಳಿದ್ರೆ ಚಪಾತಿ ಲಟ್ಟಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಪೂರಣ ಮಾಡಲು ಬೇಕಾಗಿರುವಂಥ ಪದಾರ್ಥಗಳು. ನಾನಿಲ್ಲಿ ಕಡಲೆಬೇಳೆ ಮತ್ತು ಸಾಂಬಾರು ಬೇಳೆ ಅಂದರೆ ಸಾರಿನ ಬೇಳೆನ ಎರಡು ಮಿಕ್ಸ್ ಮಾಡಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಏಲಕ್ಕಿ ಕಾಯಿ, ಈಗ ಇದನ್ನು ನಾನು ಬೇಯಲಿಕ್ಕೆ ಈಗ ಬೇಳೆನ ಬೇಯಲಿಕ್ಕೆ ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಪಾತ್ರೆಲ್ಲೇ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಾದರೆ ಬೇಗ ಬೆಂದ್ಬಿಡುತ್ತೆ ಚೆನ್ನಾಗಿ. ಫ್ರೆಂಡ್ಸ್, ಹೀಗೆ ಕುದಿ ಬರ್ತಾ ಇದೆ ಈಗ ಬೇಳೆ. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಬೆಂದರೆ ಸಾಕು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಬೆಂದಿದೆ ಇದು. ಬೇಳೆ ಬೇಯಿಸ್ಕೊಂಡಿರುವಂಥ ನೀರಿಂದ ಒಬ್ಬಟ್ಟಿನ ಸಾರು ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಇದು ನೀರು ವೇಸ್ಟ್ ಆಗೋದಿಲ್ಲ ಇದ್ರದ್ದು. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟು ಬೇಯಬೇಕು. ನೋಡಿ ಫ್ರೆಂಡ್ಸ್, ನೀರೆಲ್ಲ ತೆಗೆದುಬಿಟ್ಟು ಬರೀ ಬೇಳೆ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಈ ಬೇಳೆಗೆ ತೆಂಗಿನಕಾಯಿ ತುರಿ, ಏಲಕ್ಕಿ, ಬೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡಾದ ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರದೊಂದು ಪಾತ್ರೆಗೆ ಈಗ ಬೇಳೆ ಹಾಕ್ಕೊಳ್ಬೇಕು, ಬೇಯಿಸಿರುವಂಥ ಬೇಳೆನ. ಹಾಗೆ ಏಲಕ್ಕಿ ಕಾಯಿ, ನಾನು ಏಲಕ್ಕಿ ಕಾಯಿ ಕುಟ್ಟಿಲ್ಲ ಸ್ನೇಹಿತರೆ, ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ, ಯಾಕಂದರೆ ರುಬ್ಬಿದಾಗ ಅದು ಪುಡಿ ಆಗಿಬಿಡುತ್ತೆ. ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ತೆಂಗಿನಕಾಯಿ ತುರಿ, ಬಿಸಿ ಮಾಡಿ ಸಹ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಬಿಸಿ ಮಾಡ್ತಾ ಇಲ್ಲ, ಹಾಗೇ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀರು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ, ಈಗ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ನುಣ್ಣಗಿದ್ರೆ ಸಾಕು. ಈಗ ಇದನ್ನು ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇಷ್ಟಾದರೆ ಸಾಕು. ಹೋಳಿಗೆ ಬೇಯಿಸ್ಲಿಕ್ಕೆ ಇದೊಂದು ತವ ಇಟ್ಕೊಂಡಿದ್ದೀನಿ, ತವ ಬಿಸಿಯಾಗಲಿ. ಈಗ ಹೋಳಿಗೆ ತಟ್ಟೋದು ಹೇಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸನ್ ಪ್ಯೂರ್ ಆಯಿಲ್ದು ಪೇಪರ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ. ಈಗ ನಾನಿಲ್ಲಿ ಕಣಕ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಬ್ಬಟ್ಟು ಹೂರ್ಣ ಇಟ್ಕೊಳ್ಳಿಕ್ಕೆ ಹೀಗೆ ಹೀಗೆ ಮಾಡಿಕೊಂಡು ಫ್ರೆಂಡ್ಸ್, ಇದು ಹೂರ್ಣ. ನೋಡಿ, ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಂಡು ಈ ಕಣಕದೊಳಗಡೆ ಇಟ್ಟು ಹೀಗೆ ಫೋಲ್ಡ್ ಮಾಡಬೇಕಾಗುತ್ತೆ.
ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಇದೇ ಪೇಪರಲ್ಲಿ ತಟ್ಟಬೇಕೀಗ. ನೋಡಿ ಫ್ರೆಂಡ್ಸ್, ಈ ಥರ ತಟ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಗಿ ಬರುತ್ತೆ, ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡು. ಫ್ರೆಂಡ್ಸ್, ಈಗ ಇದು ತವ ಕಾದಿದೆ. ನಾನೀಗ ತವದ ಮೇಲೆ ಹೋಳಿಗೆ ಹಾಕೋಣ. ಇದು ಬೇಯಬೇಕು, ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ತುಪ್ಪ ಹಾಕೋಣ ಇದ್ರ ಮೇಲೆ. ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಹೋಳಿಗೆ. ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ. ಈ ವಿಡಿಯೋ ಇಷ್ಟವಾಗ